92.7 ಬಿಗ್ ಎಫ್ಎಂ ನಲ್ಲಿ ರೆಟ್ರೋ ಟಾಕೀಸ್ ಬೆಳ್ಳಿ ತೆರೆಯ ಬಂಗಾರದ ಕಥೆಗಳು ಸಿಹಿ ಕಹಿ ಚಂದ್ರು ಹಾಗೂ ಸಿಹಿ ಕಹಿ ಗೀತಾ ಜೊತೆ ಅಣ್ಣಯ್ಯ ಡಿ ರಾಜೇಂದ್ರ ಬಾಬು ಅವರು ಡೈರೆಕ್ಟ್ ಮಾಡಿದಂತಹ ಸಿನಿಮಾ ಇದನ್ನ ಹೊಸ ಕಾಲಕ್ಕೆ ತಕ್ಕಂತೆ ಒಗ್ಗಿಸಿ ಅದರ ಚಿತ್ರಕಥೆಯನ್ನ ಅವರೇ ಬರೆದ್ರು ಮಲತಾಯಿ ಪಾತ್ರಕ್ಕೆ ಇಲ್ಲಿ ಭಿನ್ನ ಆಯಾಮ ದೊರಕಿತು ಹಿಂದಿಯ ಅರುಣಾ ಇರಾನಿಯವರು ಇದನ್ನ ಮಾಡಿದ್ರು ಈ ಪಾತ್ರನ ಅಣ್ಣಯ್ಯ ಅಂದ ಕೂಡಲೇ ನೆನಪಾಗೋದು ಹಾಡುಗಳು ಹಂಸಲೇಖ ಮತ್ತು ರವಿಚಂದ್ರನ್ ಜೋಡಿ ಇಲ್ಲಿ ಮೋಡಿ ಮಾಡಿತ್ತು ಏನ್ ಸೂಪರ್ ರೀ ಅಲ್ವಾ ಒಂದು ಹಾಡಿಂದು ಇದು ಕೇಳೋಣ ಹಾ ಕಮಾನ್ ಡಾರ್ಲಿಂಗ್ ನೀವು ಹಾಡಬೇಡಿ ನನಗೆ ಗೊತ್ತು ನೀವು ಹಾಡಕ್ಕೆ ಶುರು ಮಾಡ್ತೀರಾ ಅಂತ ಹಾಡು ಹೇಳ್ತಲ್ಲ ಅದು ನೀನು ಹೇಳ್ತಿರೋದು ಕಮಾನ್ ಡಾರ್ಲಿಂಗ್ ಅಯ್ಯೋ ನಾನು ಹೇಳಬೇಕು ಅಯ್ಯೋ 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 ಅಂತ ಅಲ್ಲ ಕಣವ ಕಮಾನ್ ಡಾರ್ಲಿಂಗ್ ಹಾಡಬೇಡಿ ಅಯ್ಯೋ ಅಂತ ಸಿಟ್ ಡೌನ್ ಡಾರ್ಲಿಂಗ್ ಸಿಟ್ಟಿಂಗ್ ಡಾರ್ಲಿಂಗ್ ಅಂತ ಇದು ಈ ಹಾಡಲ್ಲಿ ಏನ್ ಗೊತ್ತಾ ಕಾರ್ನ ಒಳಗಿಂದ ಮಳೆಯನ್ನ ಸೆರೆ ಹಿಡಿದಿರೋ ಕ್ಲೋಸ್ ಅಪ್ ರವಿಚಂದ್ರನ್ ಅವರ ತಾಂತ್ರಿಕ ಪರಿಣಿತಿಗೆ ಸಾಕ್ಷಿ ಅಂತ ಹೇಳ್ಬಹುದು ಎಸ್ ಸೀತಾರಾಮ್ ಅವರ ಛಾಯಾಗ್ರಹಣದಲ್ಲಿ ರಾಗಿ ಹೊಲದಾಗೆ ಭಾರಿ ಗುಡಿಸಲು ಗೀತೆ ಅಂತೂ ಸೊಗಸಾಗಿ ಮೂಡ ಬಂದಿದೆ ಈ ಹಾಡನ್ನ ಒಂದು ಚೂರು ಜಲ ಕೇಳೋಣ ಏನಂತೀರಾ ಯಾಯ್ ವೈ ನಾಟ್ ಕಮಾನು ಡಾರ್ಲಿಂಗ್ ಸಿಡೋನು ಡಾರ್ಲಿಂಗ್ ಇನ್ನೇನು ಕೆಲಸ ನಂಗೂ ನಿಂಗು ಸಿಂಗು ಸಾಂಗು ಸಿಂಗು ಡೈಲಿ ಡಿಂಗು ಡಾಂಗು ಡಿಂಗು ಹಿಂಗೆ ಸೂಪರ್ ಹಾಡು ನಿನಗೋಸ್ಕರ ಹಾಕಿದ್ದು ಹಾಡಿದು ಕಮಾನ್ ಡಾರ್ಲಿಂಗ್ ಅಯ್ಯೋ ಹಾಡುಗಳನ್ನ ನೋಡ್ತಾ ಇದ್ರೆ ಎಷ್ಟು ಸೂಕ್ಷ್ಮ ಗ್ರಹಿಕೆಗೆ ಅಂತ ನಿದರ್ಶನ ಅಂತ ಹೇಳ್ಬೋದು ರವಿಚಂದ್ರನ್ ಅವರು ಜೊತೆಗೆ ಈ ಚಿತ್ರದ ಕ್ಲೈಮ್ಯಾಕ್ಸ್ ಕೂಡ ಅದಕ್ಕೆ ನಿದರ್ಶನ ಅಂತಾನೆ ಹೇಳ್ಬೋದು ಹೌದು ಮಲತಾಯಿ ತನಗೆ ಅನ್ಯಾಯ ಮಾಡ್ತಿದ್ದಾಳೆ ಅಂತ ಗೊತ್ತಾದ ಮೇಲೆ ಕೂಡ ಆ ಮಲತಾಯಿಯನ್ನ ರಕ್ಷಿಸುವ ಅಣ್ಣಯ್ಯನ ನಿಷ್ಕಳಂಕ ಪ್ರೀತಿ ಚಿತ್ರದ ಸಂದೇಶವಾಗಿ ಮೂಡಿಬಂತು ಬ್ರೇಕ್ನ ನಂತರ ನಾವು ರವಿಚಂದ್ರನ್ ಅವರ ಇನ್ನೊಂದು ಮಹತ್ವದ ಸಿನಿಮಾದ ಬಗ್ಗೆ ಅಪರೂಪದ ಮಾಹಿತಿಗಳನ್ನ ಕೊಡ್ತೀವಿ ಅಲ್ಲಿವರೆಗೂ ನೀವು ಕೇಳ್ತಾ ಇರಿ 92.7 ಬಿಗ್ ಎಫ್ಎಂ ಅಲ್ಲಿ ರೆಟ್ರೋ ಟಾಕೀಸ್ ಬೆಳ್ಳಿ ತೆರೆಯ ಬಂಗಾರದ ಕಥೆಗಳು ಅಂದಿಗೂ ಹಿಟ್ ಎಂದೆಂದಿಗೂ ಹಿಟ್ ಇನ್ ಅಸೋಸಿಯೇಷನ್ ವಿತ್ ಭಾರತಿ ಸಿಮೆಂಟ್ ಸುಪೀರಿಯರ್ ಕ್ವಾಲಿಟಿ ಗ್ಯಾರಂಟಿ 92.7 ಬಿಗ್ ಎಫ್ಎಂ ನಲ್ಲಿ ರೆಟ್ರೋ ಟಾಕೀಸ್ ಬೆಳ್ಳಿ ತೆರೆಯ ಬಂಗಾರದ ಕಥೆಗಳು ಸಿಹಿ ಕಹಿ ಚಂದ್ರು ಹಾಗೂ ಸಿಹಿ ಕಹಿ ಗೀತಾ ಜೊತೆ 92.7 ಬಿಗ್ ಎಫ್ಎಂ ಅಲ್ಲಿ ನೀವು ಕೇಳ್ತಿದ್ದೀರಾ ರೆಟ್ರೋ ಟಾಕೀಸ್ ಬೆಳ್ಳಿ ತೆರೆಯ ಬಂಗಾರದ ಕಥೆಗಳು ಅಂದಿಗೂ ಹಿಟ್ ಎಂದೆಂದಿಗೂ ಹಿಟ್ ಇನ್ ಅಸೋಸಿಯೇಷನ್ ವಿತ್ ಭಾರತಿ ಸಿಮೆಂಟ್ ಸುಪೀರಿಯರ್ ಕ್ವಾಲಿಟಿ ಗ್ಯಾರಂಟೀಡ್ ಮೂಲ ತಮಿಳು ಚಿತ್ರದಲ್ಲಿ ಸರಿತಾ ನಾಯಕಿಯಾಗಿ ಅಭಿನಯಿಸಿದ್ರು ಅವರಿಗೆ ನಾಯಕರಾಗಿ ಸ್ವತಃ ಭಾಗ್ಯರಾಜ್ ಅವರೇ ಅಭಿನಯಿಸಿದ್ರು ತಮಿಳಿನಲ್ಲಿ ಅಲ್ವಾ ಮೌನರಾಗಂಗಳಲ್ಲಿ ಕುಡಿದ ತಪ್ಪಿನಲ್ಲಿ ಗಂಡ ಮಾಡಿದ ತಪ್ಪಿಗೆ ಕೋಪಗೊಂಡು ದೂರ ಆಗೋ ಹೆಂಡತಿ 5 ವರ್ಷಗಳ ನಂತರ ಮತ್ತೆ ಅವರಿಬ್ರು ಮುಖಾಮುಖಿಯಾದಾಗ ನಡೆಯುವ ಘಟನೆಯನ್ನ ಈ ಸಿನಿಮಾ ಬಿಚ್ಚಿಡುತ್ತಾ ಹೋಗುತ್ತೆ ತಮಿಳು ಚಿತ್ರದಲ್ಲಿ ಸಂಭಾಷಣೆಗೆ ಮಹತ್ವ ಇತ್ತು ನಾಯಕ ಮತ್ತು ನಾಯಕಿ ಪರಸ್ಪರ ವಾದ ವಿವಾದ ಮಾಡೋದ್ರಿಂದಾನೇ ಕತೆ ಮುಂದುವರಿಯುತ್ತೆ ರವಿಚಂದ್ರನ್ ಅವರು ಈ ಸಿನಿಮಾದಲ್ಲಿ ಮಗನ ಪಾತ್ರನ ಬೆಳೆಸಿದ್ರು ಅವನನ್ನ ಇಬ್ಬರ ನಡುವಿನ ಕೊಂಡಿಯಾಗೋ ಹಾಗೆ ರೂಪಿಸಿದ್ರು ಈ ಚಿತ್ರವನ್ನ ಸ್ವತಃ ರವಿಚಂದ್ರನ್ ಅವರೇ ಡೈರೆಕ್ಟ್ ಮಾಡಿದ್ರು ಅವರ ನಿರ್ದೇಶನದ ಮಹತ್ವ ವ್ಯಕ್ತಪಡಿಸುವಂತಿತ್ತು ಚಿತ್ರದ ಕ್ಲೈಮ್ಯಾಕ್ಸ್ ಮೂಲ ಸಿನಿಮಾದಲ್ಲಿ ನಾಯಕ ಹೆಂಡತಿಗೆ ಬುದ್ಧಿಯನ್ನ ಕಲಿಸಲು ಇನ್ನೊಂದು ಮದುವೆ ಆಗ್ತಾನೆ ಹೆಂಡತಿ ಅದನ್ನ ನಿಲ್ಲಿಸೋದಕ್ಕೆ ಎಲ್ಲಾ ಪ್ರಯತ್ನಗಳನ್ನ ಮಾಡಿ ಫೇಲ್ ಆಗ್ತಾಳೆ ನಂತರ ಮಗನ ಜೊತೆ ಸಾಯುವ ಬೆದರಿಕೆಯನ್ನ ಹಾಕ್ತಾಳೆ ಆಗ ಸಹೋದ್ಯೋಗಿಯೊಬ್ಬರಿಂದ ಅದು ನಾಟಕ ಅಂತ ತಿಳಿಯುತ್ತೆ ಬೀದಿ ನಾಟಕದಂತಿದ್ದ ಈ ಅಂತ್ಯನ ರವಿಚಂದ್ರನ್ ತಮ್ಮ ಕನಸುಗಾರಿಕೆನಲ್ಲಿ ಹೊಸ ನೆಲೆಗೆ ಬೆಳೆಸಿದ್ರು ಆ ಸಿನಿಮಾದ ಒಂದು ಹಾಡನ್ನ ಕೇಳಿಕೊಂಡು ನೀವು ವಾಪಸ್ ಬನ್ನಿ ಕೇಳ್ತಿದ್ದೀರಾ 92.7 ಬಿಗ್ ಎಫ್ಎಂ ಅಲ್ಲಿ ರೆಟ್ರೋ ಟಾಕೀಸ್ ಬೆಳ್ಳಿ ತೆರೆಯ ಬಂಗಾರದ ಕಥೆಗಳು ಅಂದಿಗೂ ಹಿಟ್ ಎಂದೆಂದಿಗೂ ಹಿಟ್ ಇನ್ ಅಸೋಸಿಯೇಷನ್ ವಿತ್ ಭಾರತಿ ಸಿಮೆಂಟ್ ಸುಪೀರಿಯರ್ ಕ್ವಾಲಿಟಿ ಗ್ಯಾರಂಟಿ 92.7 ಬಿಗ್ ಎಫ್ಎಂ ನಲ್ಲಿ ರೆಟ್ರೋ ಟಾಕೀಸ್ ಬೆಳ್ಳಿ ತೆರೆಯ ಬಂಗಾರದ ಕಥೆಗಳು ಸಿಹಿ ಕಹಿ ಚಂದ್ರು ಹಾಗೂ ಸಿಹಿ ಕಹಿ ಗೀತಾ ಜೊತೆ 92.7 ಬಿಗ್ ಎಫ್ಎಂ ಅಲ್ಲಿ ನೀವು ಕೇಳ್ತಾ ಇದೀರಾ ರೆಟ್ರೋ ಟಾಕೀಸ್ ಬೆಳ್ಳಿ ತೆರೆಯ ಬಂಗಾರದ ಕಥೆಗಳು ಅಂದಿಗೂ ಹಿಟ್ ಎಂದೆಂದಿಗೂ ಹಿಟ್ ಇನ್ ಅಸೋಸಿಯೇಷನ್ ವಿತ್ ಭಾರತಿ ಸಿಮೆಂಟ್ ಸುಪೀರಿಯರ್ ಕ್ವಾಲಿಟಿ ಗ್ಯಾರಂಟಿ ರವಿಚಂದ್ರನ್ ಮತ್ತೆ ಹಂಸಲೇಖಾ ಜೋಡಿಯ ವಿಶೇಷ ಅಂತ ಹೇಳಿದ್ರೆ ಹಾಡುಗಳು ಕೂಡ ಚಿತ್ರದ ಭಾಗವಾಗಿ ಬರೋದು ಸೊಕ್ಕಿನ ಹೆಣ್ಣಿನ ಅಹಂಕಾರವನ್ನ ಅಡಗಿಸುವ ರಂಬಾ ಬೇಡ ಚಂಬಾ ಅದು ಹಂಗಲ್ಲ ಮತ್ತೆ ಹಾಕ್ತೀನಿ ಕೇಳಿ ಬೇಡ ಜಂಬಾ ಜಂಬಾ ಗಿಂಬಾ ಬೇಡ ರಂಭಾ ಮೂರು ಕಾಸಿನ ಕುದುರೆ ಏರಿ ಬಂದವು ಚದುರೆ ಜಂಬಾ ಮಾಡಬೇಡಮ್ಮ ಭೂಮಿ ಮೇಲೆ ನಡೆಯಮ್ಮ
ಸೊಕ್ಕಿದ ಹೆಣ್ಣಿನ ಅಹಂಕಾರ ಅಡಗಿಸುವ ರಂಭ ಬೇಡ ಜಂಬ ಈ ಹಾಡಲ್ಲಿ ಏನು ಗೊತ್ತಾ, ಖುಷ್ಬು ಕೇಸರಿನಲ್ಲಿ ಬೀಳೋದು ಆಮೇಲೆ ಮತ್ತೆ ಅಲ್ಲಿ ರವಿಚಂದ್ರನ್ ಕೆಣಕುವಂತ ದೃಶ್ಯ ಇದೆ ಅಲ್ವಾ. ಆಕ್ಚುಲಿ ಈ ದೃಶ್ಯನ ರವಿಚಂದ್ರನ್ ಅವರೇ ಕಲ್ಪನೆ ಮಾಡ್ಕೊಂಡಿದ್ದು, ಇದರಲ್ಲಿ ಅಭಿನಯಿಸೋದಕ್ಕೆ ಖುಷ್ಬು ಅವರು ಸ್ವಲ್ಪ ಹಿಂಜರಿದ್ರು. ಯಾಕೆಂದ್ರೆ ಆಗ್ಲೇ ದಕ್ಷಿಣ ಭಾರತದಲ್ಲಿ ತುಂಬಾ ಹೆಸರಾದ ಸ್ಟಾರ್ ಅನ್ಸ್ಕೊಂಡಿದ್ರು ಖುಷ್ಬು ಅವರು. ಇಂತಹ ದೃಶ್ಯ ತಮ್ಮ ಇಮೇಜ್ಗೆ ಧಕ್ಕೆ ತರಬಹುದು ಅಂತ ಅಳಕಿತ್ತು ಖುಷ್ಬು ಅವ್ರಿಗೆ. ಖುಷ್ಬು ಅವರನ್ನ ಬಹಳ ಕಾಲದಿಂದ ಬಲ್ಲ ರವಿಚಂದ್ರನ್ ಅವರು ದೃಶ್ಯವನ್ನ ವಿವರಿಸಿ ಅದನ್ನ ಕಲಾತ್ಮಕವಾಗಿ ತೆಗೆಯುವ ಭರವಸೆ ಕೊಟ್ರು. ಹಾಗೆ ಈ ಗೀತೆ ರೂಪುಗೊಂಡಿದೆ ಕೂಡ. ಈ ಸಿನಿಮಾದ ವಿಶೇಷತೆ ಇರೋದು ಕ್ಲೈಮ್ಯಾಕ್ಸ್ ನಲ್ಲಿ ಬರುವ ಡುಮ್ 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 ರಾಕ್ ಅಂಡ್ ರೋಲ್. ಡುಮ್ 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 ರಾಕ್ ಅಂಡ್ ರೋಲ್ ಸೂಪರ್ ಆಗಿದೆಲ್ಲ. ಇಲ್ಲಿ ತ್ರಿಪುರ ಸುಂದರಿ ಬಾರನಿ ಹಸಮಣ್ಣಗೆ ಮದುವೆಯಾದರೆ ರಾತ್ರಿನೇ ಮೆರವಣಿಗೆ. ಹಲೋ, ಈ ಸಿನಿಮಾ ಎಲ್ಲ ಆದ್ಮೇಲೆ ತಾನೇ ನಾವು ಮದುವೆ ಆಗಿದ್ದು. ಈ ನನಗೆ ಈ ಹಾಡಲ್ಲಿ ನಮ್ಮ ಮಾಸ್ಟರ್ ಮಂಜು ಮತ್ತೆ ರವಿಚಂದ್ರ ದೇವರಾಜ್ ಮತ್ತೆ ಉಮಾಶ್ರೀ ಅವರೆಲ್ಲ ಆಮೇಲೆ ಅಶೋಕ್ ಬಾದ್ರದಿನಿ ಅವರು ಇದ್ದಾರೆ ಈ ಹಾಡಲ್ಲಿ, ಅವರು ಕೂಡ ಅದ್ಭುತವಾಗಿ ಡಾನ್ಸ್ ಮಾಡ್ಯಾರ. ಸಖತ್ ಆ ಮ್ಯೂಸಿಕ್ ಕೇಳಿದ್ರೆ ಎಂಥವ್ರಿಗೂ ಕುಣಿಬೇಕು ಅನ್ಸುತ್ತೆ. ಬಟ್ ಇವರೆಲ್ಲರೂ ಸೂಪರ್ ಆಗಿ ಡಾನ್ಸ್ ಮಾಡ್ಯಾರ. ಆಕ್ಚುಲಿ ಈ ಹಾಡಿನ ಸಾಹಿತ್ಯ ಮತ್ತು ಸಂಗೀತ ಎರಡರಲ್ಲೂ ವಿಜೃಂಭಿಸಿದ್ದು ಹಂಸಲೇಖ ಅಂತಾನೆ ಹೇಳ್ಬೋದು. ಮತ್ತೆ ಈ ಗೀತೆ ಅರ್ಥಪೂರ್ಣವಾಗಿಸಿದವರು ಅವರೇ. ರವಿಚಂದ್ರನ್ ಅವರಿಗೆ ಅಂಜದ ಗಂಡು ಚಿತ್ರದ ಯಶಸ್ಸು ಒಂದು ಹೊಸ ತಿರುವನ್ನ ಕೊಡ್ತು. ಬ್ರೇಕ್ ನಂತರ ಮತ್ತೊಂದು ಅದ್ಭುತವಾದಂತಹ ಸಿನಿಮಾ ರವಿಚಂದ್ರನ್ ಅವರದು, ಅದರ ಬಗ್ಗೆ ನಾವು ಕುತೂಹಲಕಾರಿ ಕಥೆಗಳನ್ನ ಹೇಳ್ತೀವಿ. ನೀವು ಕೇಳ್ತಾ ಇರಿ 92.7 ಬಿಗ್ ಎಫ್ಎಂ ಅಲ್ಲಿ ರೆಟ್ರೋ ಟಾಕೀಸ್. ಬೆಳ್ಳಿ ತೆರೆಯ ಬಂಗಾರದ ಕಥೆಗಳು ಅಂದಿಗೂ ಹಿಟ್ ಎಂದೆಂದಿಗೂ ಹಿಟ್ ಇನ್ ಅಸೋಸಿಯೇಷನ್ ವಿತ್ ಭಾರತಿ ಸಿಮೆಂಟ್ ಸುಪೀರಿಯರ್ ಕ್ವಾಲಿಟಿ ಗ್ಯಾರಂಟಿ. 92.7 ಬಿಗ್ ಎಫ್ಎಂ ನಲ್ಲಿ ರೆಟ್ರೋ ಟಾಕೀಸ್ ಬೆಳ್ಳಿ ತೆರೆಯ ಬಂಗಾರದ ಕಥೆಗಳು, ಸಿಹಿ ಕಹಿ ಚಂದ್ರು ಹಾಗೂ ಸಿಹಿ ಕಹಿ ಗೀತಾ ಜೊತೆ. 92.7 ಬಿಗ್ ಎಫ್ಎಂ ಅಲ್ಲಿ ನೀವು ಕೇಳ್ತಾ ಇದ್ದೀರಾ ರೆಟ್ರೋ ಟಾಕೀಸ್ ಬೆಳ್ಳಿ ತ್ರಿಯ ಬಂಗಾರದ ಕಥೆಗಳು ಅಂದಿಗೂ ಹಿಟ್ ಎಂದೆಂದಿಗೂ ಹಿಟ್ ಇನ್ ಅಸೋಸಿಯೇಷನ್ ವಿತ್ ಭಾರತಿ ಸಿಮೆಂಟ್ ಸುಪೀರಿಯರ್ ಕ್ವಾಲಿಟಿ ಗ್ಯಾರಂಟೀಡ್. ರವಿಚಂದ್ರನ್ ಅವರು ಹಂಸಲೇಖ ಮತ್ತು ರೇಣುಕಾ ಶರ್ಮಾ ನೀಡಿದ ಎರಡೂ ಕಥೆಗಳನ್ನ ಸೇರಿಸಿ ತಮ್ಮದೇ ಆದ ಒಂದು ಕಥೆಯನ್ನ ರೂಪಿಸಿದ್ರು. ಇದರಲ್ಲಿ ಸಾಕಷ್ಟು ಫ್ಯಾಂಟಸಿ ಅಂಶಗಳಿದ್ದರ ಜೊತೆಗೆ ಸಿನಿಮಾಕ್ಕೆ ಬೇಕಾದ ಎಲ್ಲ ಮನೋರಂಜನಾತ್ಮಕ ಅಂಶಗಳನ್ನ ಕೂಡ ಸೇರಿಸಿದ್ರು. ಆದರೆ ಹಂಸಲೇಖ ಇದಕ್ಕೆ ಸಹಮತ ಸೂಚಿಸದೆ ಸಂಭಾಷಣೆಯನ್ನ ಬರೀಲಿಲ್ಲ. ಶ್ರೀರಂಗ ಅವರಿಂದ ಸಂಭಾಷಣೆಯನ್ನ ಬರೆಸಿದ್ರು. ಈ ವಿರಸ ಮುಂದುವರೆದಿರುವಾಗ್ಲೇ ವೀರಸ್ವಾಮಿ ಅವರು ಹಂಸಲೇಖ ಅವರಿಗೆ ಹೇಳ್ಕಳಿಸಿದ್ರು. ನಾನು ನೀಡಿದ ಚೆಕ್ ಅನ್ನ ನೀವು ಬ್ಯಾಂಕ್ ಹಾಕಿಲ್ಲ ಅಂತ ತಿಳಿಯಿತು, ಯಾಕೆ ಅಂತ ಕೇಳಿದ್ರು. ಅದಕ್ಕೆ ಹಂಸಲೇಖ ಅವ್ರು ಹೇಳಿದ್ರು, ನಿಮ್ಮ ಮಗನಿಗೆ ನನ್ನ ಕತೆ ಇಷ್ಟ ಆಗ್ಲಿಲ್ಲ, ಅದಕ್ಕೋಸ್ಕರ ಆ ಹಣನ ತೆಗೆದುಕೊಳ್ಳ ಅರ್ಹತೆ ನನಗಿಲ್ಲ ಅಂತ ಹಂಸಲೇಖ ಅವರು ಉತ್ತರ ಕೊಟ್ರು. ಅದನ್ನ ನೀವು ರಚಿಸಿರುವ ಗೀತೆಗಳಿಗೆ ಮತ್ತು ಸಂಗೀತಕ್ಕೆ ಅಂತ ಇಟ್ಕೊಳ್ಳಿ, ಪ್ರೇಮಲೋಕ ಮತ್ತು ರಣದಿರವನ್ನ ಮೀರಿಸುವ ಗೀತೆಗಳು ನನಗೆ ಬೇಕು ಅಂತ ಹೇಳಿದ್ರು ವೀರಸ್ವಾಮಿ ಅವರು. ಹೀಗೆ ಹಂಸಲೇಖ ಮತ್ತೆ ಚಿತ್ರತಂಡಕ್ಕೆ ಬಂದ್ರು. ಕಿಂದರ ಜೋಗಿ ರೂಪಿಸುವಲ್ಲಿ ಮುಖ್ಯ ಪಾತ್ರನ ಕೂಡ ವಹಿಸಿದ್ರು. ಪ್ರೇಮಲೋಕದ ಸೂಪರ್ ಹಿಟ್ ಜೋಡಿ ರವಿಚಂದ್ರನ್ ಮತ್ತು ಜೂಹಿ ಚಾವ್ಲಾ ಅವರೇ ಕಿಂದರ ಜೋಗಿಯಲ್ಲೂ ಅಭಿನಯಿಸಿದ್ರು. ನೀವು ಕೇಳ್ತಾ ಇದ್ದೀರಿ ರೆಟ್ರೋ ಟಾಕೀಸ್ ಬೆಳ್ಳಿ ತೆರೆಯ ಬಂಗಾರದ ಕಥೆಗಳು ಅಂದಿಗೂ ಹಿಟ್ ಎಂದೆಂದಿಗೂ ಹಿಟ್ ಇನ್ ಅಸೋಸಿಯೇಷನ್ ವಿತ್ ಭಾರತಿ ಸಿಮೆಂಟ್ ಸುಪೀರಿಯರ್ ಕ್ವಾಲಿಟಿ ಗ್ಯಾರಂಟೀಡ್. 92.7 ಬಿಗ್ ಎಫ್ಎಂ ನಲ್ಲಿ ರೆಟ್ರೋ ಟಾಕೀಸ್ ಬೆಳ್ಳಿ ತೆರೆಯ ಬಂಗಾರದ ಕಥೆಗಳು, ಸಿಹಿ ಕಹಿ ಚಂದ್ರು ಹಾಗೂ ಸಿಹಿ ಕಹಿ ಗೀತಾ ಜೊತೆ. 92.7 ಬಿಗ್ ಎಫ್ಎಂ ಅಲ್ಲಿ ನೀವು ಕೇಳ್ತಿದ್ದೀರಾ ರೆಟ್ರೋ ಟಾಕೀಸ್ ಬೆಳ್ಳಿ ತೆರೆಯ ಬಂಗಾರದ ಕಥೆಗಳು ಅಂದಿಗೂ ಹಿಟ್ ಎಂದೆಂದಿಗೂ ಹಿಟ್ ಇನ್ ಅಸೋಸಿಯೇಷನ್ ವಿತ್ ಭಾರತಿ ಸಿಮೆಂಟ್ ಸುಪೀರಿಯರ್ ಕ್ವಾಲಿಟಿ ಗ್ಯಾರಂಟೀಡ್. ನಾಗರ್ಹಾವು ಚಿತ್ರದ ಕಥೆಯಲ್ಲಿ ಅಯ್ಯಂಗಾರ್ ಕುಟುಂಬ ಹೊಂದಿರುತ್ತೆ. ಆ ಕುಟುಂಬದಲ್ಲಿ ಇಬ್ಬರು ಮಕ್ಕಳು ವರದಾ ಮತ್ತು ಅಲಮೇಲು. ವರದಾ ಮತ್ತೆ ಚಿತ್ರದ ಕಥಾನಾಯಕ ರಾಮಾಚಾರಿ ಸ್ನೇಹಿತರು. ಅಲಮೇಲು ಪ್ರತಿದಿನ ಕಾಲೇಜಿಗೆ ಹೋಗುವಾಗ ಬರುವಾಗ ರೇಗಿಸುವ ಪಾತ್ರ ಜಲೀಲನದು. ಏ ಬುಲ್ಬುಲ್, ಮಾತಾಡಕ್ಕಿಲ್ವಾ ಅನ್ನೋ ಸಣ್ಣ ಸಂಭಾಷಣೆ ಅಂಬರೀಶ್ ಅವರು ಹೇಳಬೇಕಾಗಿತ್ತು. ಅದನ್ನ ಹೇಳುವ ಕ್ರಮದಿಂದಲೇ ಅಂಬರೀಶ್ ಅವರು ಎಲ್ಲರ ಗಮನನ ಸೆಳೆದರು. ಈ ಸಿನಿಮಾದಲ್ಲಿ ರಾಮಾಚಾರಿ ಪಾತ್ರದಲ್ಲಿ ಅಭಿನಯಿಸಿದ್ದು ನಮ್ಮ ಸಾಹಸ ಸಿಂಹ ವಿಷ್ಣುವರ್ಧನ್. ವಿಷ್ಣುವರ್ಧನ್ ಅವರು ನಾಯಕರಾಗಿ ಚಿತ್ರರಂಗಕ್ಕೆ ಪರಿಚಿತರಾದರು ಈ ಪಾತ್ರದಿಂದ. ಅಲ್ಮೇಲು ಪಾತ್ರದ ಮೂಲಕ ಆರತಿ ಅವರು ಪ್ರಸಿದ್ಧರಾದರು. ಮಾರ್ಗೆಟ್ ಪಾತ್ರದ ಮೂಲಕ ಶುಭ ಅವರು ಚಿತ್ರರಂಗಕ್ಕೆ ಬಂದರು. ಜಲೀಲ ಪಾತ್ರದಿಂದ ಜನಪ್ರಿಯರಾದ ಅಂಬರೀಶ್ ಮುಂದೆ ಸುಮಾರು 40 ಸಿನಿಮಾಗಳಲ್ಲಿ ಖಳನಾಯಕರಾಗಿಯೇ ಅಭಿನಯಿಸಿ ಜನಪ್ರಿಯರಾದರು. ಪುಟ್ಟಣ್ಣ ಅವರೇ ಪಡವಾರಹಳ್ಳಿ ಪಾಂಡವರು ಚಿತ್ರದ ಮೂಲಕ ಅವರನ್ನ ನಾಯಕರನ್ನಾಗಿ ಮಾಡಿದ್ರು. ಹೌದು, 5 ಜನ ಪಾಂಡವರಲ್ಲಿ ನಮ್ಮ ಅಂಬರೀಶ್ ಅಣ್ಣ ಕೂಡ ಒಬ್ರು. ಅಂಬರೀಶ್ ಮುಂದೆ ನಾಯಕರಾಗಿ ಬಹು ಎತ್ತರಕ್ಕೆ ಬೆಳೆದ್ರು. ಅವರನ್ನ
ಚಿತ್ರರಂಗಕ್ಕೆ ಪರಿಚಯ ಮಾಡಿಸಿದ ನಾಗರಹಾವು ಅವರ ವೃತ್ತಿ ಜೀವನದಲ್ಲಿ ಮುಖ್ಯವಾದ ಸಿನಿಮಾ ಅಂತಲೇ ಹೇಳ್ಬೋದು. ನಾನು ಪುಟ್ಟಣ್ಣ ಅವರು ಕೆತ್ತಿದ ಶಿಲ್ಪ ಅಂತ ಇವತ್ತಿಗೂ ಕೂಡ ಅಂಬರೀಷ್ ಅವರು ಹೆಮ್ಮೆಯಿಂದ ಹೇಳ್ಕೊಳ್ತಾರೆ. ಅಂಬರೀಷ್ ಅವರ ಇನ್ನೊಂದು ಪ್ರಮುಖ ಚಿತ್ರದ ಕುರಿತು ನಾವು ನಿಮಗೆ ತಿಳಿಸ್ತೀವಿ. ಕೇಳ್ತಾ ಇದ್ದೀರಿ 92.7 ಬಿಗ್ ಎಫ್ಎಂ ಅಲ್ಲಿ ರೆಟ್ರೋ ಟಾಕೀಸ್, ಬೆಳ್ಳಿ ತೆರೆಯ ಬಂಗಾರದ ಕಥೆಗಳು. ಅಂದಿಗೂ ಹಿಟ್ ಎಂದೆಂದಿಗೂ ಹಿಟ್, ಇನ್ ಅಸೋಸಿಯೇಷನ್ ವಿತ್ ಭಾರತಿ ಸಿಮೆಂಟ್, ಸುಪೀರಿಯರ್ ಕ್ವಾಲಿಟಿ ಗ್ಯಾರಂಟೀಡ್. 92.7 ಬಿಗ್ ಎಫ್ಎಂ ನಲ್ಲಿ ರೆಟ್ರೋ ಟಾಕೀಸ್, ಬೆಳ್ಳಿ ತೆರೆಯ ಬಂಗಾರದ ಕಥೆಗಳು, ಸಿಹಿ ಕಹಿ ಚಂದ್ರು ಹಾಗೂ ಸಿಹಿ ಕಹಿ ಗೀತಾ ಜೊತೆ. 92.7 ಬಿಗ್ ಎಫ್ಎಂ ಅಲ್ಲಿ ನೀವು ಕೇಳ್ತಿದ್ದೀರಾ ರೆಟ್ರೋ ಟಾಕೀಸ್, ಬೆಳ್ಳಿ ತೆರೆಯ ಬಂಗಾರದ ಕಥೆಗಳು, ಅಂದಿಗೂ ಹಿಟ್ ಎಂದೆಂದಿಗೂ ಹಿಟ್, ಇನ್ ಅಸೋಸಿಯೇಷನ್ ವಿತ್ ಭಾರತಿ ಸಿಮೆಂಟ್, ಸುಪೀರಿಯರ್ ಕ್ವಾಲಿಟಿ ಗ್ಯಾರಂಟೀಡ್. ಎಂ ಡಿ ಸುಂದರ್ ಚಕ್ರವ್ಯೂಹ ಕಥೆಯನ್ನ ಸಿದ್ಧಗೊಳಿಸಿದ್ದು ಖ್ಯಾತ ತೆಲುಗು ನಟ ಮೋಹನ್ ಬಾಬು ಅವರ ಸಲುವಾಗಿ. ಈ ಕಥೆಯನ್ನ ಆಧರಿಸಿ ಚಿತ್ರ ರೂಪುಗೊಳ್ಳುತ್ತಿರುವಾಗ ಆಂಧ್ರಪ್ರದೇಶ ರಾಜಕಾರಣದಲ್ಲಿ ಮಹತ್ತರವಾದ ಬದಲಾವಣೆ ಸಂಭವಿಸಿತು. ಚಿತ್ರರಂಗದ ಪ್ರಮುಖ ಕಲಾವಿದರಾಗಿದ್ದಂತಹ ಎನ್ ಟಿ ರಾಮರಾವ್ ಅವರು ರಾಜಕೀಯ ಪ್ರವೇಶ ಮಾಡಿ ಯಶಸ್ವಿಯಾಗಿದ್ದು ಮಾತ್ರ ಅಲ್ಲ, ಮುಖ್ಯಮಂತ್ರಿ ಕೂಡ ಆಗ್ಬಿಟ್ರು. ಈ ಹಿನ್ನೆಲೆಯಲ್ಲಿ ಮೋಹನ್ ಬಾಬು ಅವರು ಈ ಚಿತ್ರದ ನಿರ್ಮಾಣನ ನಿಲ್ಲಿಸಿಬಿಟ್ರು. ಆಂಧ್ರಪ್ರದೇಶದಲ್ಲಿ ಬೇರೆ ಯಾವ ನಿರ್ಮಾಪಕರು ಇದನ್ನ ಸಿನಿಮಾ ಮಾಡೋದಕ್ಕೆ ಮುಂದಾಗಲಿಲ್ಲ. ಇಂಥ ಸಂದರ್ಭದಲ್ಲೇ ಸೋಮಶೇಖರ್ ಅವರಿಗೆ ಎಂ ಡಿ ಸುಂದರ್ ಅವರು ಈ ಕಥೆಯನ್ನ ತೋರಿಸಿದ್ರು. ಕಥೆನ ಅಪಾರವಾಗಿ ಮೆಚ್ಚಿಕೊಂಡ ಸೋಮಶೇಖರ್ ಅವರು ವೀರಸ್ವಾಮಿ ಅವರಿಗೆ ಈ ಕಥೆ ಕುರಿತು ವಿವರಿಸಿದ್ರು. ಅದು ವೀರಸ್ವಾಮಿ ಅವರಿಗೆ ಇಷ್ಟವಾಗದಿದ್ರು ಆಗ ಯುವಕರಾಗಿದ್ದ ಅವರ ಮಗ ನಮ್ಮ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಅವ್ರಿಗಂತೂ ತುಂಬಾನೇ ಇಷ್ಟ ಆಯ್ತು. ರವಿಚಂದ್ರನ್ ಅವರ ಪ್ರೇರಣೆಯಿಂದಾನೇ ಚಕ್ರವ್ಯೂಹ ತೆರೆ ಮೇಲೆ ಬರೋದಕ್ಕೆ ಸಾಧ್ಯ ಆಯ್ತು. ರವಿಚಂದ್ರನ್ ಅವರು ಈ ಸಿನಿಮಾದಲ್ಲಿ ಒಂದು ಚಿಕ್ಕ ಪಾತ್ರದಲ್ಲಿ ಕೂಡ ಕಾಣಿಸ್ಕೊಂಡಿದ್ದಾರೆ. ಚಕ್ರವ್ಯೂಹ ಈ ಚಿತ್ರದ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ನಾವು ನಿಮಗೆ ಕೊಡ್ತೀವಿ. ಕೇಳ್ತಾ ಇದ್ದೀರಿ? ಒಂದ್ನಿಮಿಷ. ಈ ಸಿನಿಮಾದ ಒಂದು ಒಳ್ಳೆ ಹಾಡಿದೆ, ಚಳಿ ಚಳಿ ತಾಳೇನು ಚಳಿ, ಎ ಸಿ ಆಫ್ ಮಾಡು. ಈ ಹಾಡನ್ನ ಕೇಳಿಕೊಂಡು ನೀವು ವಾಪಸ್ ಬನ್ನಿ, ನಾವು ಮುಂದುವರಿಸ್ತೀವಿ. 92.7 ಬಿಗ್ ಎಫ್ಎಂ ಅಲ್ಲಿ ರೆಟ್ರೋ ಟಾಕೀಸ್, ಬೆಳ್ಳಿ ತೆರೆಯ ಬಂಗಾರದ ಕಥೆಗಳು, ಅಂದಿಗೂ ಎಂದೆಂದಿಗೂ ಹಿಟ್, ಇನ್ ಅಸೋಸಿಯೇಷನ್ ವಿತ್ ಭಾರತಿ ಸಿಮೆಂಟ್, ಸುಪೀರಿಯರ್ ಕ್ವಾಲಿಟಿ ಗ್ಯಾರಂಟೀಡ್. ರೆಟ್ರೋ ಟಾಕೀಸ್, ಬೆಳ್ಳಿ ತೆರೆಯ ಬಂಗಾರದ ಕಥೆಗಳು, ಸಿಹಿ ಕಹಿ ಚಂದ್ರು ಹಾಗೂ ಸಿಹಿ ಕಹಿ ಗೀತಾ ಜೊತೆ. 92.7 ಬಿಗ್ ಎಫ್ಎಂ ಅಲ್ಲಿ ನೀವು ಕೇಳ್ತಿದ್ದೀರಾ ರೆಟ್ರೋ ಟಾಕೀಸ್, ಬೆಳ್ಳಿ ತೆರೆಯ ಬಂಗಾರದ ಕಥೆಗಳು, ಅಂದಿಗೂ ಹಿಟ್ ಎಂದೆಂದಿಗೂ ಹಿಟ್, ಇನ್ ಅಸೋಸಿಯೇಷನ್ ವಿತ್ ಭಾರತಿ ಸಿಮೆಂಟ್, ಸುಪೀರಿಯರ್ ಕ್ವಾಲಿಟಿ ಗ್ಯಾರಂಟೀಡ್. ಮಂಡ್ಯದ ಗಂಡು ಚಿತ್ರದಲ್ಲಿ ಅಂಬರೀಷ್ ಅವರೊಂದಿಗೆ ಶ್ರೀಶಾಂತಿ, ಮೇಘನ ಅಭಿನಯಿಸಿದ್ರು. ವಜ್ರಮುನಿ ಅವರು ಖಳನ ಪಾತ್ರದಲ್ಲಿ ಕಾಣಿಸಿಕೊಂಡ್ರು. ಹಿರಿಯ ಕಲಾವಿದರಾದ ರಾಜಾನಂದ್, ರತ್ನಾಕರ್, ಅರವಿಂದ್, ಬ್ಯಾಂಕ್ ಜನಾರ್ದನ್ ಅವರು ಈ ಸಿನಿಮಾದಲ್ಲಿ ವಿಭಿನ್ನ ಪಾತ್ರಗಳಲ್ಲಿ ಕಾಣಿಸ್ಕೊಂಡಿದ್ದಾರೆ. ನಮ್ಮ ದ್ವಾರಕೀಶ್ ಅವರು ಅತಿಥಿ ನಟರಾಗಿ ಈ ಸಿನಿಮಾಗೆ ಮೆರುಗನ್ನ ನೀಡಿದ್ರು. ಮಂಡ್ಯದ ಗಂಡು ಉಪೇಂದ್ರ ಕುಮಾರ್ ಅವರ ಸಂಗೀತ ಮತ್ತು ಆರ್ ಎನ್ ಜೈಗೋಪಾಲ್ ಅವರ ಸಾಹಿತ್ಯದ ಮೂಲಕ ಮ್ಯೂಸಿಕಲಿ ಹಿಟ್ ಅಂತ ಅನ್ನಿಸ್ಕೊಂಡಂತ ಚಿತ್ರ. 144 ನಿಮಿಷಗಳ ಈ ಸಿನಿಮಾದಲ್ಲಿ 24:42 ಗೀತೆಗಳ ಆವರಿಸಿದ್ವು. ಚಿತ್ರದಲ್ಲಿನ 3 ಗೀತೆಗಳು 5 ನಿಮಿಷಕ್ಕೂ ಹೆಚ್ಚಿನ ಅವಧಿಯಲ್ಲಿದ್ವು. ಅದರಲ್ಲೂ ಮಂಡ್ಯದ ಗಂಡು ಅನ್ನೋ ಟೈಟಲ್ ಸಾಂಗ್ ಇದೆಯಲ್ಲ, ಇದು 5:21 ಉದ್ದ ಹಾಡು. ಮಂಡ್ಯದ ಪ್ರಾಕೃತಿಕ ಸಿರಿಯನ್ನೆಲ್ಲ ಈ ಹಾಡು ಸೆರೆ ಹಿಡಿದಿದೆ. ಅಪ್ಪಾರಹಳ್ಳಿ, ತಿಪ್ಪಾರಹಳ್ಳಿ ಮತ್ತು ಹೀರೋ ಬಂದ ಕಥೆನಲ್ಲಿ ಈ ಗೀತೆಗಳು ಕೂಡ 5 ನಿಮಿಷಕ್ಕಿಂತಲೂ ದೊಡ್ಡದಾಗಿರೋದು. ಸಂಗೀತ ಕಟ್ಟಿ ಮತ್ತು ಉಷಾ ಗಣೇಶ್ ಅವರು ಈ ಚಿತ್ರದ ಮೂಲಕ ಪ್ರಮುಖ ಗಾಯಕಿಯರಾಗಿ ಮೂಡು ಬಂದದ್ದು ಒಂದು ವಿಶೇಷ ಅಂತಾನೆ ಹೇಳಬಹುದು. ಮಂಡ್ಯದ ಗಂಡು ಅಂಬರೀಷ್ ಅವರ ವೃತ್ತಿ ಜೀವನದಲ್ಲಿ ಮೈಲುಗಲ್ಲಾದ ಚಿತ್ರ ಆಯ್ತು. ಅಂಬರೀಷ್ ಅವರು ನಟಿಸಿದ ಚಿತ್ರಗಳ ಬಗ್ಗೆ ನಾವು ನಿಮಗೆ ಮಾಹಿತಿಯನ್ನು ಕೊಡ್ತೀವಿ. ಕೇಳ್ತಾ ಇರಿ 92.7 ಬಿಗ್ ಎಫ್ಎಂ ಅಲ್ಲಿ ರೆಟ್ರೋ ಟಾಕೀಸ್, ಬೆಳ್ಳಿ ತೆರೆಯ ಬಂಗಾರದ ಕಥೆಗಳು, ಅಂದಿಗೂ ಹಿಟ್ ಎಂದೆಂದಿಗೂ ಹಿಟ್ ಗುರು, ಇನ್ ಅಸೋಸಿಯೇಷನ್ ವಿತ್ ಭಾರತಿ ಸಿಮೆಂಟ್, ಸುಪೀರಿಯರ್ ಕ್ವಾಲಿಟಿ ಗ್ಯಾರಂಟೀಡ್. 92.7 ಬಿಗ್ ಎಫ್ಎಂ ನಲ್ಲಿ ರೆಟ್ರೋ ಟಾಕೀಸ್, ಬೆಳ್ಳಿ ತೆರೆಯ ಬಂಗಾರದ ಕಥೆಗಳು, ಸಿಹಿ ಕಹಿ ಚಂದ್ರು ಹಾಗೂ ಸಿಹಿ ಕಹಿ ಗೀತಾ ಜೊತೆ. 92.7 ಬಿಗ್ ಎಫ್ಎಂ ಅಲ್ಲಿ ನೀವು ಕೇಳ್ತಿದ್ದೀರಾ ರೆಟ್ರೋ ಟಾಕೀಸ್, ಬೆಳ್ಳಿ ತೆರೆಯ ಬಂಗಾರದ ಕಥೆಗಳು, ಅಂದಿಗೂ ಹಿಟ್ ಎಂದೆಂದಿಗೂ ಹಿಟ್, ಇನ್ ಅಸೋಸಿಯೇಷನ್ ವಿತ್ ಭಾರತಿ ಸಿಮೆಂಟ್, ಸುಪೀರಿಯರ್ ಕ್ವಾಲಿಟಿ ಗ್ಯಾರಂಟೀಡ್. ಇದೇ ಭಾನುವಾರ ಅಂದ್ರೆ 31 ಮೇ ಸಂಜೆ 4:30 ದಯಾನಂದ ಸಾಗರ್ ಕಾಲೇಜ್ ಆಡಿಟೋರಿಯಂನಲ್ಲಿ ಮ್ಯೂಸಿಕ್ ಡೈರೆಕ್ಟರ್ ರಾಜನ್ ನಾಗೇಂದ್ರ ಅವರ 80 ಹುಟ್ಟು ಹಬ್ಬದ ಪ್ರಯುಕ್ತವಾಗಿ ರಾಗ ರಸ ಸಂಜೆ ಅನ್ನೋ ಕಾರ್ಯಕ್ರಮ ನಡೀತಾ ಇದೆ.
92.7 ಬಿಗ್ ಎಫ್ ಎಂ ಈ ಕಾರ್ಯಕ್ರಮದ ಅಫಿಷಿಯಲ್ ರೇಡಿಯೋ ಪಾರ್ಟ್ನರ್ಸ್. ಹಾಗಾಗಿ ನಾವು ಇವತ್ತಿನ ಕಾಂಟೆಸ್ಟ್ ಗೆದ್ದಿರೋ ಕಾರ್ತಿಕ್ಗೆ ಅದರದೇ ಟಿಕೆಟ್ ಬಹುಮಾನ ಕೊಡ್ತಾ ಇದ್ದೀವಿ. ನೀವು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ರಾಜನ್ ನಾಗೇಂದ್ರ ಅವರ ಸಂಗೀತ ಸಾಮ್ರಾಜ್ಯಕ್ಕೆ ಒಂದು ನಮನವನ್ನ ಸಲ್ಲಿಸಿ. ಆ್ಯಕ್ಚುಲಿ ಹೆಂಗ ಗೊತ್ತಾ, ಅಂಬರೀಷ್ ಅವರ ಅಭಿನಯನ ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವರು ಅಂಥ ಚಿತ್ರದಲ್ಲಿ ನೋಡಿಬಿಟ್ಟು ಬಹಳ 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 ಮೆಚ್ಕೊಂಡ್ಬಿಟ್ಟಿದ್ರು. ಈ ಚಿತ್ರದಲ್ಲಿನ ಸಾಹಸದ ಸನ್ನಿವೇಶಗಳಿಗಿಂತಲೂ ಭಾವನಾತ್ಮಕ ಸನ್ನಿವೇಶಗಳಲ್ಲಿ ಅಂಬರೀಷ್ ಅವರ ಅಭಿನಯನ ನೋಡಿ ನಮ್ಮ ಅಣ್ಣವರು ತುಂಬಾ ಮೆಚ್ಕೊಂಡ್ರು. ಇವರಲ್ಲಿ ನಿಜವಾಗಲೂ ಸೂಕ್ಷ್ಮಗಳನ್ನು ಅರಿತು ಅಭಿನಯಿಸುವ ಕಲಾವಿದ ಇದ್ದಾನೆ ಅಂತ ರಾಜ್ಕುಮಾರ್ ಅವರಿಗೆ ಕನ್ಫರ್ಮ್ ಆಗೋಯ್ತು. ಸುಮ್ಮನೆ ರೆಬಲ್ ಪಾತ್ರಕ್ಕೆ ನಮ್ಮ ಚಿತ್ರರಂಗದವರು ಸೀಮಿತಗೊಳಿಸಿದ್ದಾರೆ ಅಂತ ಅನೌನ್ಸ್ ಮಾಡಿ ಈ ಸಿನಿಮಾದಲ್ಲಿ ಅವರು ಮಾಡಲೇಬೇಕು ಅಂತ ಅದಕ್ಕೆ ಒತ್ತಾಯ ಮಾಡಿತ್ತು. ಹೃದಯ ಹಾಡಿತು. ಈ ಸಿನಿಮಾದಲ್ಲಿ ಅಂಬರೀಷ್ ಅವರನ್ನ ಸೂಚಿಸಿದ್ದೆ ನಮ್ಮ ಅಣ್ಣವರು. ಪರಶುರಾಮ ಚಿತ್ರದ ನಂತರ ಡಾಕ್ಟರ್ ರಾಜ್ಕುಮಾರ್ ಅವರು ಅಭಿನಯವನ್ನ ಕಡಿಮೆ ಮಾಡಿದ್ರು. ತಮ್ಮ ಮನಸ್ಸಿಗೆ ಸೂಕ್ತವಾದ ಪಾತ್ರ ಸಿಕ್ಕಾಗ ಮಾತ್ರ ಮಾಡ್ತೀನಿ ಅಂತ ಕಾಯ್ತಾ ಇದ್ರು. ಅದಾದ್ಮೇಲೆ ಅಭಿನಯಿಸಿದ ಚಿತ್ರ ಜೀವನ ಚೈತ್ರ ಮತ್ತೆ ಆಕಸ್ಮಿಕ. ಉದಯಶಂಕರ್ ಅವರ ಬಳಿ ಎರಡೂ ಸಿನಿಮಾಗಳು ಕಾದಂಬರಿಯನ್ನ ಆಧರಿಸಿದಂತವು. ಉದಯಶಂಕರ್ ಅವರ ಹತ್ರ ಡಾಕ್ಟರ್ ರಾಜ್ಕುಮಾರ್ ಅವರು ರಾಮಾಯಣ ತರ ವಸ್ತು ಇಟ್ಕೊಂಡು ಒಂದು ಸಿನಿಮಾ ಮಾಡಬೇಕು, ಅದರಲ್ಲಿ ನಾನು ಅಭಿನಯಿಸಬೇಕು ಅಂತ ಆಸೆ ಪಟ್ಟರು. ಆಗ್ಲೇ ಅನ್ಸುತ್ತೆ ಈ ಚಿತ್ರ ಹುಟ್ಟಿತ್ತು. ಅದ್ರ ಬಗ್ಗೆ ನಾವು ಮುಂದಿನ ಭಾಗದಲ್ಲಿ ಹೇಳ್ತೀವಿ. ಕೇಳ್ತಾ ಇದ್ದೀರಿ 92.7 ಬಿಗ್ ಎಫ್ಎಂ ಅಲ್ಲಿ ರೆಟ್ರೋ ಟಾಕೀಸ್, ಬೆಳ್ಳಿ ತೆರೆಯ ಬಂಗಾರದ ಕಥೆಗಳು. ಅಂದಿಗೂ ಹಿಟ್, ಎಂದೆಂದಿಗೂ ಹಿಟ್, ಇನ್ ಅಸೋಸಿಯೇಷನ್ ವಿತ್ ಭಾರತಿ ಸಿಮೆಂಟ್, ಸುಪೀರಿಯರ್ ಕ್ವಾಲಿಟಿ ಗ್ಯಾರಂಟೀಡ್. 92.7 ಬಿಗ್ ಎಫ್ಎಂ ನಲ್ಲಿ ರೆಟ್ರೋ ಟಾಕೀಸ್, ಬೆಳ್ಳಿ ತೆರೆಯ ಬಂಗಾರದ ಕಥೆಗಳು, ಸಿಹಿ ಕಹಿ ಚಂದ್ರು ಹಾಗೂ ಸಿಹಿ ಕಹಿ ಗೀತಾ ಜೊತೆ. 92.7 ಬಿಗ್ ಎಫ್ಎಂ ಅಲ್ಲಿ ನೀವು ಕೇಳ್ತಾ ಇದೀರಾ ರೆಟ್ರೋ ಟಾಕೀಸ್, ಬೆಳ್ಳಿ ತೆರೆಯ ಬಂಗಾರದ ಕಥೆಗಳು. ಅಂದಿಗೂ ಹಿಟ್, ಎಂದೆಂದಿಗೂ ಹಿಟ್, ಇನ್ ಅಸೋಸಿಯೇಷನ್ ವಿತ್ ಭಾರತಿ ಸಿಮೆಂಟ್, ಸುಪೀರಿಯರ್ ಕ್ವಾಲಿಟಿ ಗ್ಯಾರಂಟೀಡ್. ನಂಜುಂಡಿ ಕಲ್ಯಾಣ ಚಿತ್ರದಿಂದ ಹೆಸರು ಮಾಡಿದ ಮಾಲಾಶ್ರೀ ಅವರು ಸಾಹಸದ ಇಮೇಜ್ ಪಡೆದಿದ್ರು. ಸ್ಟಾರ್ ಪಟ್ಟ ಕೂಡ ಮಾಲಾಶ್ರೀ ಅವರಿಗೆ ಸಿಕ್ಬಿಟ್ಟಿತ್ತು. ಆದರೆ ಮಣ್ಣಿನ ದೋಣಿ ಈ ಚಿತ್ರಕ್ಕೆ ಮುಗ್ಧಳಾದ ನಾಯಕಿ ಬೇಕಾಗಿತ್ತು. ಹೀಗಾಗಿ ಸುಧಾರಾಣಿಯವರು ಈ ಪಾತ್ರಕ್ಕೆ ಹೆಚ್ಚು ಸೂಕ್ತ ಅಂತ ಅವರನ್ನ ಆಯ್ಕೆ ಮಾಡಿದ್ರು. ಜೇಮ್ಸ್ ಹ್ಯಾಡ್ಲಿ ಚೇಸ್ ಕಾದಂಬರಿಯ ಡಿಟೆಕ್ಟಿವ್ ಸಾವಧಾನದಿಂದ ಸಮಸ್ಯೆಯನ್ನ ಗಮನಿಸಿ ಪರಿಹಾರವನ್ನ ಕಂಡುಹಿಡಿಯುವನು. ಮಣ್ಣಿನ ದೋಣಿ ಕೂಡ ಅದೇ ಮಾದರಿಯ ಕಥೆಯನ್ನು ಹೊಂದಿತ್ತು. ಅಂಬರೀಷ್ ತಮ್ಮ ಇಮೇಜ್ಗೆ ಭಿನ್ನ ಅನ್ನಿಸ್ಕೊಳ್ಳೋ ಹಾಗೆ ಈ ಪಾತ್ರವನ್ನ ಅತ್ಯಂತ ಪರಿಣಾಮಕಾರಿಯಾಗಿ ಆಕ್ಟ್ ಮಾಡಿದ್ರು. ಡಾಕ್ಟರ್ ರಾಜ್ಕುಮಾರ್ ಅವರು ಹಾಡಿದ ಮೇಘ ಬಂತು ಮೇಘ ಕೇಳ ಜಲಕೋ ಈ ಚಿತ್ರದ ಸೂಪರ್ ಹಿಟ್ ಹಾಡು ಅನ್ಸ್ಕೊಳ್ತು. ಅದ್ರ ಜಲಕನ್ನ ಒಂದ್ಸಲ ಹಾಕ್ತೀರಾ ಚಂದ್ರಶೇಖರ್? ಡೆಫಿನೆಟ್ಲಿ, ಇಲ್ಲ ಅಂತೀನ ಕೇಳಿಸ್ಕೋ. ಮೇಘ ಬಂತು ಮೇಘ, ಮೇಘ ಬಂತು ಮೇಘ, ಮೇಘ ಬಂತು ಮೇಘ, ಮೇಘ ಬಂತು ಮೇಘ, ಮೇಘ ನೀಲೆಯ ಮೇಘ. ಮಣ್ಣಿನ ದೋಣಿ ಗಳ್ಳಾಪಟ್ಟಿಗೆಯಲ್ಲಿ ದೊಡ್ಡ ಪ್ರಮಾಣದ ಯಶಸ್ಸನ್ನ ಗಳಿಸಿದ್ರೆ ಅದರ ಜೊತೆಗೆ ಅಂಬರೀಷ್ ಅವರ ವೃತ್ತಿ ಜೀವನದಲ್ಲಿ ಬಹಳ ಮುಖ್ಯವಾದ ಚಿತ್ರ ಆಯಿತು. ಅಂಬರೀಷ್ ಅವರ ಅಭಿನಯದ ಹಲವಾರು ಚಿತ್ರಗಳು ಅಂದರೆ ಕೆಲವು ಚಿತ್ರಗಳ ಬಗ್ಗೆ ಮಾತ್ರ ನಾವು ಈ ಸರಣಿಯಲ್ಲಿ ಮಾತಾಡೋದಕ್ಕೆ ಸಾಧ್ಯ ಆಯಿತು. ಇನ್ನು ಹಲವಾರು ಅತ್ಯಂತ ಜನಪ್ರಿಯವಾದ ಚಿತ್ರಗಳನ್ನ ನಾವು ಮಾತಾಡೋಕೆ ಆಗಿಲ್ಲ ಅಲ್ವಾ. ಆದರೆ ಅವರ ಕೆರಿಯರಲ್ಲಿ ಹೈಲೈಟ್ ಅನ್ನೋ ಸಿನಿಮಾಗಳ ಬಗ್ಗೆ ಮಾತ್ರ ನಾವು ಮಾಹಿತಿಯನ್ನು ಕೊಟ್ಟಿದ್ದೀವಿ. ಅದ್ರ ಜೊತೆಗೆ ನಮಗೆ ಭಾಳ ಹೆಲ್ಪ್ ಮಾಡಿದವರು ಶ್ರೀಧರ್ ಮೂರ್ತಿ ಅವರು, ಅವ್ರಿಗೂ ಥ್ಯಾಂಕ್ಸ್ ಹೇಳೋಣ. ಮತ್ತೆ ಮುಂದಿನ ವಾರ ಬರ್ತೀವಿ, ಮತ್ತೊಂದು ಸೂಪರ್ ಜೋಡಿ ಬಗ್ಗೆ ನಾವು ನಿಮಗೆ ಮಾಹಿತಿಯನ್ನು ಕೊಡ್ತೀವಿ. ಕೇಳೋದನ್ನ ಮರಿಬೇಡಿ. 92.7 ಬಿಗ್ ಎಫ್ಎಂ ಅಲ್ಲಿ ರೆಟ್ರೋ ಟಾಕೀಸ್, ಬೆಳ್ಳಿ ತೆರೆಯ ಬಂಗಾರದ ಕಥೆಗಳು. ಅಂದಿಗೂ ಹಿಟ್, ಎಂದೆಂದಿಗೂ ಹಿಟ್. ಏನು ಗೊತ್ತಾ? ಗೊತ್ತಿಲ್ಲ. ಕಾರ್ಯಕ್ರಮ ಮುಗಿಸೋದಕ್ಕೆ ಅಂತ ಮುಂಚೆ ಅಂಬರೀಷ್ ಅಣ್ಣಂಗೆ ಮತ್ತು ರವಿಚಂದ್ರನ್ ಅವರಿಗೆ ಮತ್ತೊಮ್ಮೆ ಹುಟ್ಟುಹಬ್ಬದ ಶುಭಾಶಯಗಳನ್ನ ತಿಳಿಸದ? ಅದನ್ನ ಹೇಳೋಣ ಆಮೇಲೆ. ಈಗ ಮತ್ತೆ ನಿಮ್ದು ಪಾನಿಪುರಿ ಪ್ರೋಗ್ರಾಮ್ ಅನ್ನ ಮುಗಿಸ್ಕೊಂಡು ವಾಪಸ್ ಸ್ಟುಡಿಯೋಗೆ ಬರೋಣ. ಯಾಕಪ್ಪ? ರವಿ ಅಣ್ಣ ಇಲ್ಲೇ ಸಿಗ್ತಾರೆ, ಅವ್ರಿಗೆ ಇನ್ನೊಂದ್ಸಲ ವಿಶ್ ಮಾಡಿ ಇಲ್ಲೇ ಪಾರ್ಟಿ ಮಾಡೋಣ. ಪಾನಿಪುರಿ ತಿನ್ಕೊಂಡ್ಬಂದು ಮತ್ತೆ ರವಿ ಅಣ್ಣ ಅವ್ರ ಜೊತೆ ನಾವು ಒಂದಷ್ಟು ಮಾತುಕತೆ ಆಡೋಣ. ನೀವು ಕೇಳ್ತಾ ಇರಿ ಸೂಪರ್ ಆಗಿರೋ ಹಾಡು ಮೇಘ ಬಂತು ಮೇಘ, ಮೇಘ ಮೇಘ. ಹಲೋ, ಬೇಗ ಬೇಗ ನಡಿ ಪಾನಿಪುರಿ ನಡೀರಿ.